ಸಿದ್ದರಾಮಯ್ಯ ಜಾಬ್ ತುಂಬಿದೆ, ಡಿ ಕೆ ಶಿವಕುಮಾರ್ ಜಾಬ್ ತುಂಬಿದೆ, ಮತ್ತು ತಿರ್ಗಿ ಅಲ್ಲಿ ಇರೋವಂಥ ಮಂತ್ರಿಗಳ ಜಾಬ್ ತುಂಬಿದೆ, ಜನಗಳ ದುಡ್ಡು ಖಾಲಿಯಾಗಿದೆ. ಹೊಟ್ಟೆಗೆ ಸಿರ ಊಟ ಇಲ್ಲ, ಕುಡಿಯೋಕೆ ನೀರಿಲ್ಲ, ಸಿರ ವ್ಯವಸ್ಥೆ ಇಲ್ಲ. ಇಂಥ ಸಂದರ್ಭದಲ್ಲಿ ಇವು ಪೆಟ್ರೋಲು ಡೀಸೆಲ್ ಏರಿಸ್ಬಿಟ್ರೆ, ಇವರಂಥ ದಟ್ಟ ದರಿದ ಸರ್ಕಾರ ಬೇರೆ ಯಾರೂ ಇಲ್ಲ. ಥ್ರೂಔಟ್ ಇಂಡಿಯಾದಲ್ಲಿ ತೊಗೊಂಡ್ರೆ ಇಂಥ ಕಾಂಗ್ರೆಸ್ ಸರ್ಕಾರ ಏನೋ ಅಪ್ಪಿ ತಪ್ಪಿ ಬಂದ್ಬಿಟ್ಟಿದ್ದಾರೆ. ಅವರು ಬೆಲೆ ಏರಿಕೆಯನ್ನು ಇಳಿಸ್ಬೇಕು. ಏನು ಬೆಲೆ ಏರಿಕೆ ಇದು ಮಾಡಿದ್ದಾರೆ ಡೀಸೆಲ್ ಮತ್ತು ಪೆಟ್ರೋಲ್, ಕೂಡಲೇ ಇಳಿಸ್ಬೇಕು. ಇನ್ನು ಉಗ್ರ ಹೋರಾಟವನ್ನು ಇಡೀ ರಾಜ್ಯ ಬಂದ್ ಮಾಡುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಮಡೇ ಮಾಡುತ್ತೆ. ಪೆಟ್ರೋಲ್ ಡೀಸೆಲ್ ಎಲ್ಲಾದ್ರ ಮೇಲೂ ಸುಂಕಗಳು ಹಾಕ್ಬಿಟ್ಟು ಅವ್ರ ಜಾಬ್ ಅವ್ರು ತುಂಬಿಸ್ಕೊತ ಇದ್ದಾರೆ. ಸರ್ಕಾರ ಹೆಂಗಾಗಿದೆ ಅಂದರೆ, ಈ ಗ್ಯಾರಂಟಿ, ಈ ಪೆಟ್ರೋಲ್ ಡೀಸೆಲ್ ಎಲ್ಲಾದ್ರ ಮೇಲೂ ಸುಂಕಗಳು ಹಾಕ್ಬಿಟ್ಟು ಅವ್ರ ಜಾಬ್ ಅವ್ರು ತುಂಬಿಸ್ಕೊತ ಇದ್ದಾರೆ, ಜನಗಳ ಜಾಬು ಖಾಲಿ ಮಾಡ್ತಾ ಇದ್ದಾರೆ. ಇವರಂಥ ದಟ್ಟ ದರಿದ ಸರ್ಕಾರ ಬೇರೆ ಯಾರೂ ಇಲ್ಲ. ಥ್ರೂಔಟ್ ಇಂಡಿಯಾದಲ್ಲಿ ತೊಗೊಂಡ್ರೆ ಇಂಥ ಕಾಂಗ್ರೆಸ್ ಸರ್ಕಾರ ಏನೋ ಅಪ್ಪಿ ತಪ್ಪಿ ಬಂದ್ಬಿಟ್ಟಿದ್ದಾರೆ ಅವರು. ಅದು ಮುಂದೆ ಅದು ಬರೋದಿಲ್ಲ. ಇವರಷ್ಟು ವರಷ್ಟ್ ಫೆಲೋಸ್ ಯಾರೂ ಇಲ್ಲ. ಸಿದ್ದರಾಮಯ್ಯ ಜಾಬ್ ತುಂಬಿದೆ, ಡಿ ಕೆ ಶಿವಕುಮಾರ್ ಜಾಬ್ ತುಂಬಿದೆ, ಮತ್ತು ತಿರ್ಗಿ ಅಲ್ಲಿ ಇರೋವಂಥ ಮಂತ್ರಿಗಳ ಜಾಬ್ ತುಂಬಿದೆ, ಜನಗಳ ದುಡ್ಡು ಖಾಲಿಯಾಗಿದೆ. ಇಂಥ ಸರ್ಕಾರಕ್ಕೆ ನಂದೊಂದು ಧಿಕ್ಕಾರ. ಅವರು ಗ್ಯಾರಂಟಿಗಳನ್ನು ಖಾತ್ರಿ ಮಾಡ್ಕೊಳ್ಳಿಕ್ಕೆ, ಅವ್ರ ಮರ್ಯಾದಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಜನದ ಮೇಲೆ ಏನು ಜನಸಾಮಾನ್ಯರು ಇವತ್ತೇನು ಅನುಭವಿಸ್ತಾಯಿದ್ದಾರೆ, ಹೊಟ್ಟೆಗೆ ಸಿರ ಊಟ ಇಲ್ಲ, ಕುಡಿಯೋಕೆ ನೀರಿಲ್ಲ, ಸಿರ ವ್ಯವಸ್ಥೆ ಇಲ್ಲ. ಇಂಥ ಸಂದರ್ಭದಲ್ಲಿ ಇವು ಪೆಟ್ರೋಲು ಡೀಸೆಲ್ ಏರಿಸ್ಬಿಟ್ರೆ ಗೂಡ್ಸ್ ಗಾಡಿಗಳು, ಆಟೋಗಳು, ಮತ್ತೊಂದು ಮಗದೊಂದು ಪ್ರಯಾಣ ಮಾಡೋರು ಯಾವ ರೀತಿ ಮಾಡ್ತಾರೆ, ಅವ್ರ ಕೈಯಲ್ಲಿ ಮಾಡೋಕ್ಕಾಗುತ್ತಾ, ಜನಸಾಮಾನ್ಯ ಬದುಕೋಕ್ಕಾಗುತ್ತಾ? ಅದು ಬೆಂಗಳೂರಲ್ಲಿ ಇಷ್ಟು ಕಾಸ್ಟ್ಲಿ ಇರುವಂಥದ್ದು ಸಂದರ್ಭದಲ್ಲಿ ಜನ ಯಾವ ರೀತಿ ಬದುಕ್ತಾರೆ? ಈ ಕಾಂಗ್ರೆಸ್ ಸರ್ಕಾರದವರು ಏನಾದರೂ ಅವ್ರಿಗೇನಾದರೂ ಮಾನ ಮರ್ಯಾದೆ ಇದ್ದರೆ ಅವರು ಕೂಡಲೇ ಈಗೇನು ಬೆಲೆ ಏರಿಕೆ ಮಾಡಿದ್ದಾರೆ ಡೀಸೆಲ್ ಮತ್ತು ಪೆಟ್ರೋಲು, ಡೀಸೆಲ್ಗೆ 3 ರೂಪಾಯಿ, ಪೆಟ್ರೋಲ್ಗೆ 3 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ, ಕೂಡಲೇ ಇಳಿಸ್ಬೇಕು. ಯಾಕೆಂದರೆ ಜನಸಾಮಾನ್ಯರು ದಿನನಿತ್ಯ ಭಾಳ ಕಷ್ಟ. ಈ ಟ್ರಾಫಿಕ್ಕಲ್ಲಿ ಹೋಗುವಂಥದ್ದು, ಒಂದು ಟ್ರಾಫಿಕ್ಕಿಂದ ಇನ್ನೊಂದು ಟ್ರಾಫಿಕ್ ಹೋಗ್ಬೇಕಾದ್ರೆ ಮಿನಿಮಮ್ 15-20 ನಿಮಿಷ ಬೇಕು. ಆ 20 ನಿಮಿಷದಲ್ಲಿ ಎಷ್ಟು ಪೆಟ್ರೋಲ್ ಖರ್ಚಾಗ್ಬೋದು, ಎಷ್ಟು ಡೀಸೆಲ್ ಖರ್ಚಾಗ್ಬೋದು? ಜನಸಾಮಾನ್ಯರು ಇವತ್ತು ಬೆಂಗಳೂರಲ್ಲಿ ಬಾಡಿಗೆ ಕಟ್ಕೊಂಡು ಓಡಾಡಿಕೊಂಡು ಮಾಡ್ಕೊಂಡು ಮಕ್ಕಳು ಸಾಕೊಂಡು ಜೀವನ ಮಾಡೋದೇ ಕಷ್ಟ. ಅದರಲ್ಲಿ ಇವರು ಈ ಕಾಂಗ್ರೆಸ್ ದುಡಾಡಳಿತ ಮಾಡಿ ಇವ್ರು ಬದುಕೋಕ್ಕೋಸ್ಕರ ಈ ಥರ ಮಾಡಿದ್ರೆ ಜನಸಾಮಾನ್ಯರು ಬದುಕೋಕ್ಕಾಗುತ್ತಾ ಮೇಡಮ್? ಬೆಲೆ ಏರಿಕೆಯನ್ನು ಇಳಿಸ್ಬೇಕು. ಏನು ಬೆಲೆ ಏರಿಕೆ ಇದು ಮಾಡಿದ್ದಾರೆ ಡೀಸೆಲ್ ಮತ್ತು ಪೆಟ್ರೋಲ್, ಕೂಡಲೇ ಇಳಿಸ್ಬೇಕು. ಇಲ್ಲಾಂದರೆ ಇನ್ನೂ ಈಗೇನೀಗ ಜಿಲ್ಲಾವಾರು ಸಾಂಕೇತಿಕವಾಗಿ ಮಾಡ್ತಾ ಇರುವಂಥದ್ದು ಈ ಪ್ರತಿಭಟನೆ, ಇನ್ನೂ ಉಗ್ರ ಹೋರಾಟವನ್ನು ಇಡೀ ರಾಜ್ಯ ಬಂದ್ ಮಾಡುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಮಡೇ ಮಾಡುತ್ತೆ. ವಿಜೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರಾದ್ರ ಭಾರತೀಯ ಜನತಾ ಪಕ್ಷ ರಾಜ್ಯದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ದೊಡ್ಡ ಒಂದು ಪ್ರತಿಭಟನೆ ಮಾಡುವಂಥ ಮುಂದಿನ ದಿನಗಳಲ್ಲಿ ಗ್ಯಾರಂಟಿ. ಬೀಟ್ಲೆಸ್ ಕರ್ನಾಟಕ.